ಇನ್ನು ಕಲಬುರಗಿಯ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿ ಮಗದೊಂದು ಸುತ್ತಿನ ಅಬ್ಬರದ ಪ್ರಚಾರ ಕೂಡ ಶುರುವಾಗುತ್ತೆ. ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ಸಿಎಲ್ಪಿ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಲಬುರಗಿ ಅಫಜಲ್ಪುರ ಜೇವರ್ಗಿಯಲ್ಲಿ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಪರ ಕ್ಯಾಂಪೇನ್ ಮಾಡ್ತಾರೆ. ಈ ಭಾಗದಲ್ಲಿರುವ ಕುರುಬ ಸಮುದಾಯದ ಮತಗಳನ್ನು ಕ್ರೋಢೀಕರಿಸುವ ಹಿನ್ನೆಲೆಯಲ್ಲಿ ಇವತ್ತಿನ ರ್ಯಾಲಿ ಮಹತ್ವ ಪಡೆದುಕೊಳ್ತಾ ಇದೆ. ಒನ್ಸ್ ಅಗೇನ್ ಪ್ರವೀಣ್ ರೆಡ್ಡಿ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಬಿಜೆಪಿ ಒಂದು ಕಡೆ ತನ್ನ ಸ್ಟ್ರಾಟಜಿಗಳನ್ನು ರೂಪಿಸ್ತಾ ಇದ್ದರೆ, ಒಂದು ಡಜನ್ ಅಂದರೆ 12ನೇ ಬಾರಿಗೆ ಗೆಲ್ಲುವಂಥ ಹುಮ್ಮಸ್ಸಿನಲ್ಲಿ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ದಾರೆ. ಬಟ್ ಈ ಬಾರಿ ಹೇಗಿದೆ, ಇವತ್ತಿನ ಪ್ರಚಾರದ ಅಬ್ಬರ ಹೇಗೆ ನಡೀತಾ ಇದೆ? ಹರೀಶ್, ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಿನೇಷನ್ ಹಾಕುವ ವೇಳೆ ಕೂಡ ಸಿದ್ದರಾಮಯ್ಯ ಅವರನ್ನು ಕರೆಸಬೇಕಾಗಿತ್ತು, ಆದ್ರೆ ಅನಿವಾರ್ಯ ಕಾರಣಗಳಿಂದ ಅವರು ಬಂದಿರಲಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಬಂದಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ತಮ್ಮ ಭಾಷಣದಲ್ಲಿ ಮಾಡಿದ್ರು, ಆದ್ರೆ ಖರ್ಗೆ ಅವ್ರನ್ನ ಗೆಲ್ಲಿಸಿ ಅಂತ ಹೇಳಿದ್ರು. ಆದ್ರೆ ಉಮೇಶ್ ಜಾಧವ್ ಪರವಾಗಿ ಅಂದ್ರೆ ಅವರ ವಿರುದ್ಧವಾಗಿ ಯಾವುದೇ ಒಂದು ಮಾತನಾಡಲಿಲ್ಲ. ಇಲ್ಲೂ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಒಂದಿಷ್ಟು ಅಸಮಾಧಾನ ಮೂಡಿತು. ಹೀಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕಲಬುರಗಿಗೆ ಮತ್ತೊಂದು ಪ್ರವಾಸಕ್ಕೆ ಬರಬೇಕು ಅನ್ನೋದು ಖರ್ಗೆ ಅವರ ಒಂದು ಪ್ರಮುಖ ಬೇಡಿಕೆಯಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಗುರುಮಿಟ್ಕಲ್ನ ಸೈದಾಪುರ, ಅಫಜಲ್ಪುರ ಮತ್ತು ಜೇವರ್ಗಿಯಲ್ಲಿ ಒಟ್ಟು ಮೂರು ಕಡೆ ಒಂದು ಸತತ ಒಂದು ಕ್ಯಾಂಪೇನ್ ಅನ್ನು ಮಾಜಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಈ ಮೂಲಕ ಪ್ರಮುಖವಾಗಿ ಅಹಿಂದ ಮತ್ತು ಕುರುಬ ಸಮುದಾಯದ ಮತಗಳನ್ನು ಈಗಾಗಲೇ ಸೆಳೆಯಲು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಡೆ ಕೋಲಿ ಸಮಾಜದ ಒಂದು ಮತಗಳು ಈಗಾಗಲೇ ಬಾಬುರಾವ್ ಚಿಂಚನ್ಸೂರ್ ಅವರು ಬಹುತೇಕವಾಗಿ ತಮ್ಮ ಬುಟ್ಟಿಗೆ ಹಾಕೊಳ್ಳಲು ಯಶಸ್ವಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಕೌಂಟರ್ ಆಗಿ ಕೊಡಲು ಇವತ್ತು ಕಾಂಗ್ರೆಸ್ನವರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆಸಿದ್ದಾರೆ. ಸೊ ಇದೆಲ್ಲವಕ್ಕೂ ಕೂಡ ಒಂದು ಚುನಾವಣೆಗೆ ಯಾವ ಒಂದು ಜಾತಿವಾರು ಒಂದು ಮತದಾನ ನಡೆಯುತ್ತೆ ಮತ್ತು ಏನು ಎನ್ನುವುದರ ಬಗ್ಗೆ ನಾವು ಏಪ್ರಿಲ್ 23 ವರೆಗೂ ಕಾಯಲೇಬೇಕು. ಹರಿ, ಸಿದ್ದರಾಮಯ್ಯ ಒಬ್ಬರೇನಾ ಮೈತ್ರಿಕೂಟದಲ್ಲಿ ಮಗದೊಬ್ಬರು ಕೂಡ ಅವ್ರ ಜೊತೆ ಬರೋ ಸಾಧ್ಯತೆ ಇದೆಯಾ? ಇಲ್ಲ, ಈಗ ಪ್ರಮುಖವಾಗಿ ಇನ್ನೊಂದು ಅಸಮಾಧಾನ ಅಂದ್ರೆ ಕಾಂಗ್ರೆಸ್ ನಲ್ಲಿ ಇಲ್ಲಿವರೆಗೂ ಕೂಡ ಗುರುಮಿಟ್ಕಲ್ನ ಶಾಸಕರಾದಂತಹ ನಾಗನಗೌಡ ಕಂದಕೂರ್ ಅವರು ಒಂದೇ ಒಂದು ಸಭೆಗೂ ಕೂಡ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರ ಪ್ರಚಾರ ಮಾಡೋದಾಗ್ಲಿ ಅಥವಾ ವೇದಿಕೆ ಹಂಚ್ಕೊಳ್ಳೋದಾಗ್ಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಅವರದ್ದು ಗುರುಮಿಟ್ಕಲ್ ವ್ಯಾಪ್ತಿಯಲ್ಲಿ ಬರುವಂತಹ ಸೈದಾಪುರಕ್ಕೆ ಬರ್ತಾ ಇದ್ದಾರೆ. ಸೊ ಇವತ್ತಾದ್ರೂ ನಾಗನಗೌಡ ಕಂದಕೂರ್ ಅವರ ಒಂದು ಮನಸ್ಸು ಕರಿಗೇನಾದ್ರೂ ಸಮಾವೇಶಕ್ಕೆ ಬರ್ತಾರಾ ಅಥವಾ ಮತ್ತೆ ಗೈರಾಗಿ ಬಿಸಿ ಮುಟ್ಟಿಸ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ನಾಗನಗೌಡ ಕಂದಕೂರ್ ಹಾಗೂ ಸಿದ್ದರಾಮಯ್ಯ ಖರ್ಗೆ ಅವರ ನಡುವೆ ಕಳೆದ 40 ವರ್ಷಗಳಿಂದ ಕೂಡ ರಾಜಕೀಯ ದ್ವೇಷ ಇದೆ. ಹೀಗಾಗಿ ಅವರು ನಾನು ಖರ್ಗೆ ಪರ ಪ್ರಚಾರ ಮಾಡಲ್ಲ ಅಂತ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಪರಣ್ ರೆಡ್ಡಿ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.